ಆಬ್ವಿಯಸ್ಲಿ ಮೋದಿನೇ ಬರಬೇಕು. ಮೋದಿನೇ ಸರ್, ಮೋದಿಗೆ ಸರಿಸಾಟಿ ಯಾರು ಇಲ್ಲ, ಮೋದಿಗೆ ಸರಿಸಾಟಿ ಮೋದಿನೇ. ನನ್ನ ಪ್ರಕಾರ ಚೆನ್ನಾಗಿ ಮಾಡಿದ್ದಾರೆ ಮೋದಿ ಅವರು, ಕಂಟಿನ್ಯೂ ಆದ್ರೆ ಬೆಟರ್. ಸಾಮರ್ಥ್ಯ ಇದ್ದವರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಿಯಮ ಆದ್ರೆ ಮೋದಿಯವರು. ಆಬ್ವಿಯಸ್ಲಿ ಮೋದಿನೇ ಬರಬೇಕು. ರೀಸನ್ ಅಂದರೆ ನಾನು ಕಂಡಂಗೆ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಡಿಮಾನಿಟೈಸೇಷನ್ ಅಂತ ಆಗಲಿಲ್ಲ ಅಂದಿದ್ರೆ ನಾವು ಇವತ್ತೂ ಕೂಡ ನೋಟನ್ನು ಇದರಲ್ಲಿ ಭಯ ಪಟ್ಕೊಂಡು ಎಣಿಸ್ಬೇಕಾಯ್ತು. ಅಯ್ಯೋ ಕೋಟೋ ನೋಟ್ ಬಂತ, ನಾವು ನಮ್ಮ ಅಪ್ಪವರಿಗೆಲ್ಲ ಹೇಳ್ಬೇಕಾಯ್ತು ಹುಷಾರಾಗಿ ಎಣಿಸ್ಕೊಂಬನ್ನಿ ಕೋಟೋ ನೋಟು ಅಂತ. ಇದರಲ್ಲೇ ಬದುಕಿ ಇದಾಗಬೇಕಾಗಿತ್ತು. ಇವತ್ತು ಆ ಥರ ಒಂದು ಮಾತು ಇಲ್ವಲ್ಲ, ಕೋಟೋ ನೋಟ್ ಅನ್ನೋ ಕಾನ್ಸೆಪ್ಟ್ ಇಲ್ವಲ್ಲ. ಆ ಒಂದಕ್ಕರ ಅದು ಡಿಮಾನಿಟೈಸೇಷನ್ನು ಅದಕ್ಕರ ಈ ಪ್ರಧಾನಿ ಮೋದಿ ಅಂತವ್ರು ಬೇಕು. ಮೋದಿನೇ ಸರ್, ಮೋದಿಗೆ ಸರಿಸಾಟಿ ಯಾರೂ ಇಲ್ಲ, ಮೋದಿಗೆ ಸರಿಸಾಟಿ ಮೋದಿನೇ ಸರ್. ಮೋದಿನೇ ಬರಬೇಕು, ಮೋದಿಗೆ ಸರಿಸಾಟಿ ಯಾರೂ ಇಲ್ಲ, ಮೋದಿಗೆ ಸರಿಸಾಟಿ ಮೋದಿನೇ. ಮೋದಿದೇ ಅಲೆ, ಮೋದಿನೇ ಇರಲಿ ಅಂತ ನಾವು ಅದೇ ಆಸೆ ಪಡ್ತಾ ಇದ್ದೀವಿ ಅಷ್ಟೇ ಸರ್. ನನ್ನ ಪ್ರಕಾರ ಚೆನ್ನಾಗಿ ಮಾಡಿದ್ದಾರೆ ಮೋದಿ ಅವರು, ಕಂಟಿನ್ಯೂ ಆದರೆ ಬೆಟರ್ ಅನ್ಸ್. ಪ್ರಧಾನಿ ನಮಗೆ ದೇಶ ಮುಖ್ಯ ಸರ್, ದೇಶನ ಯಾರು ಕಾಪಾಡ್ತಾರೋ ಅವರಾಗಬೇಕು. ಇತ್ತೀಚೆಗೆ ಇದರಲ್ಲಿ ನೋಡಿರಿ, ಲಾಸ್ಟ್ 15 ವರ್ಷದಿಂದ ದೇಶಕ್ಕೋಸ್ಕರ ಪ್ರಧಾನಿ ಇವಾಗಿರೋ ಪ್ರಧಾನಿ ಮೋದಿಯವರು ಮಾಡಿದ್ದಾರೆ, ದೇಶ ರಕ್ಷಣೆಗೆ ತುಂಬಾ ಮಾಡಿದ್ದಾರೆ. ಅದನ್ನು ಆ ಇದರ ದೃಷ್ಟಿಯಲ್ಲಿ ನೋಡಿದರೆ ಮೋದಿನೇ ಬರಬೇಕು. ಪ್ರೈಮ್ ಮಿನಿಸ್ಟ್ರು ಎಲ್ಲರೂ ಅಪೇಕ್ಷೆ ಪಡೋದು ಮೋದಿಯವರಾಗಲಿ ಅಂಥೇಳಿ. ಆದ್ದರಿಂದ ಸಾಮರ್ಥ್ಯ ಇದ್ದವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಿಯಮ ಆದರೆ ಮೋದಿಯವರಾಗಬೇಕು. ಯಾರು ಬೇಕಾದರೂ ಪ್ರಧಾನಮಂತ್ರಿ ಆಗಬೇಕು ಅಂತಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಜನತೆ ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಬಟ್ ಯಾವುದೇ ಸ್ವಾರ್ಥ ಇಲ್ಲದಲೇ, ಸ್ವಂತ ಹಿತಾಸಕ್ತಿ ಇಲ್ಲದೆ ಇರೋದ್ರಿಂದ ಮೋದಿಜಿ ಆಗಲಿ ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ದೇಶಕ್ಕೋಸ್ಕರನೇ ಅವ್ರು ಪೂರ ಅವ್ರ ದೇಶಕ್ಕೋಸ್ಕರನೇ ಇದಾಗಿದ್ದಾರೆ. ಬೇರೆ ಯಾರೇ ಬಂದರೂ, ಒಳ್ಳೆಯವ್ರು ಬಂದು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಆಗಲಿ, ಒಂದು ಎಜುಕೇಷನ್ ಆಗಲಿ, ಅಥವಾ ಹೆಲ್ತ್ ಇದರಲ್ಲಿ ವಿಷಯದಲ್ಲಾಗಲಿ, ಒಳ್ಳೇದು ಮಾಡೋದಾದರೆ ದೇವರು ಒಳ್ಳೇದು ಯಾರಿಗೆ ಇದಾಗ್ತಾನೋ ಆಗಲಿ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಇವಾಗ ಪ್ರಧಾನಿ ಅಂತಂದರೆ ಸಮರ್ಥ ನಾಯಕರು ಯಾರಿರ್ತಾರೆ ಅವರು ನಮ್ಮ ದೇಶಕ್ಕೆ ಪ್ರಧಾನಿ ಆಗಬೇಕು. ಬಟ್ ನಮ್ಮ ಜನತೆಗೆ, ನಮ್ಮ ದೇಶಕ್ಕೆ ಒಳ್ಳೇದಾಗುವಂಥ ಪ್ರಧಾನಿ ಯಾರಾದರೂ ಸರಿ, ನಮಗೆ ಮೋದಿಯವರಾದರೂ ಒಂದೇ, ರಾಹುಲ್ ಗಾಂಧಿ ಒಂದೇ, ನಮ್ಮ ದೇಶದ ಜನತೆಗೆ, ನಮ್ಮ ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಅವರು ಪ್ರಧಾನಿ ಆದರೆ ನಮ್ಗೆ ತುಂಬ ಒಳ್ಳೆಯದು. ಮೋದಿಯವರಾದ್ರೇ ಉತ್ತಮ, ಯಾಕೆಂದರೆ ಇವಾಗ ಆಲ್ರೆಡಿ 2 ಬಾರಿ ಆಗಿದೆ, ಇನ್ನೊಂದು ಬಾರಿ ಆದರೆ ಇನ್ನೊಂದು ಸ್ವಲ್ಪ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಕಾಣ್ಬೋದು ಅಂತ ನಮ್ಮ ಅಭಿಪ್ರಾಯ. 100% ಮೋದಿ, ಯಾಕೆಂದರೆ ಅವ್ರು ನಿಸ್ವಾರ್ಥ ಸೇವೆ ಮಾಡ್ತಾರೆ, ಅವ್ರು ಯಾವ ಥರದ್ದು ಇದಿಲ್ಲ, ದಿನಕ್ಕೆ 18 ಗಂಟೆ ಅವ್ರು ಕೆಲಸ ಮಾಡ್ತಾರೆ. ಹೌದಾ, ಎಲ್ಲದರ ಬಗ್ಗೆ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಾರೆ, ಅದು ಜನಗಳಿಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಡೆವಲಪ್ಮೆಂಟ್ಸೇ ಅವ್ರ ಮೇನ್ ಏಮ್, ಅದರಿಂದ ಅವರು ಮೋದಿನೇ ಆಗಬೇಕು. ಇವಾಗಲೇ ಅಲ್ಲ, ಇನ್ನು 10 ವರ್ಷ ಆದರೂ BJPನೇ ಬರುತ್ತೆ, ಮೋದಿ ಅಥವಾ ಯೋಗಿ.